ನಮಸ್ಕಾರ, ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಆಲೂಗಡ್ಡೆ ನಾವು ದಿನಾ ಉಪಯೋಗಿಸುವಂಥ ಒಂದು ತರಕಾರಿ. ಇದಕ್ಕೆ ನಮ್ಮ ದೇಶದಲ್ಲಿ ವಾಣಿಜ್ಯ ಪ್ರಾಮುಖ್ಯತೆ ಕೂಡ ಇದೆ. ಆಲೂಗಡ್ಡೆ ಬೆಳೆಯುವ ದೇಶಗಳಲ್ಲಿ ನಮ್ಮ ದೇಶ 4ನೇ ಸ್ಥಾನದಲ್ಲಿದೆ. ಆಲೂಗಡ್ಡೆ ಬೋಂಡಾ, ಆಲೂಗಡ್ಡೆ ಚಿಪ್ಸ್ ಅಂದರೆ ಯಾರು ಬಾಯಲ್ಲಿ ನೀರು ಬರಲ್ಲ ಹೇಳಿ. ಇದೇ ರೀತಿ ನಾನು ಇವತ್ತು ಒಂದು ಆಲೂಗಡ್ಡೆ ಅಡುಗೆನ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ, ಆಲೂಗಡ್ಡೆ ಈರುಳ್ಳಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಆಲೂಗಡ್ಡೆ ಈರುಳ್ಳಿ ಪಲ್ಯಕ್ಕೆ ಬೇಕಾಗಿರುವ ಪದಾರ್ಥಗಳು: ಆಲೂಗಡ್ಡೆ, ಈರುಳ್ಳಿ, ಅರಿಶಿನ, ಶುಂಠಿ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಉಪ್ಪು, ಹಸಿಮೆಣಸಿನಕಾಯಿ, ಸಕ್ಕರೆ, ಕೊತ್ತಂಬರಿ, ಕರಿಬೇವು. ಆಲೂಗಡ್ಡೆನ 2 ವಿಸಿಲಾಗೋವರೆಗೂ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ಇದಾದಮೇಲೆ ಇದ್ರ ಸಿಪ್ಪೆ ತೆಗಿಬೇಕು. ಮಿಕ್ಕಿರೋ ಆಲೂಗಡ್ಡೆನೂ ಈ ಥರ ಕಿವುಚ್ಬಿಟ್ಟು ಪುಡಿ ಮಾಡ್ಕೊಳ್ಬೇಕು. ಪ್ಯಾನನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಶುಂಠಿ, ಸ್ವಲ್ಪ ಅರಿಶಿನ, ಹಸಿಮೆಣಸಿನಕಾಯಿ, ಕರಿಬೇವು. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಈರುಳ್ಳಿ ಹಸಿ ವಾಸನೆ ಹೋಗಿದೆ. ಈಗ ಬೇಯಿಸಿರೋ ಆಲೂಗಡ್ಡೆನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಪಲ್ಯ ರೆಡಿ ಆಗಿದೆ. ಇದನ್ನು ದೋಸೆ ಜೊತೆ ತಿನ್ಬೋದು, ಚಪಾತಿ ಜೊತೆ ಕೂಡ ತಿನ್ಬೋದು. ಇದು ಗಟ್ಟಿಯಾಗಿದೆ. ನಿಮಗೆ ಸ್ವಲ್ಪ ನೀರು ಬೇಕು ಅಂತ ಹೇಳಿದ್ರೆ ಸಾಗು ಥರ ಆಗೋಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಬೋದು. ಇದನ್ನು ನೀವು ಪೂರಿ ಜೊತೆ ಕೂಡ ತಿನ್ಬೋದು. ಹಬ್ಬ ಹರಿದಿನಗಳು ಅಥವಾ ಯಾವ್ದಾರು ಮದುವೆಗೆ ಹೋದರೆ ಯಾವ್ದಾರು ಆಲೂಗಡ್ಡೆ ಅಡುಗೆ ಇದ್ದೇ ಇರುತ್ತೆ. ಈಗ ಇದು ತಯಾರಾಗಿದೆ. ಕೊನೆಯದಾಗಿ ಕೊತ್ತಂಬರಿ ಹಾಕ್ತೀನಿ. ಆಲೂಗಡ್ಡೆ ಈರುಳ್ಳಿ ಪಲ್ಯ ಸವಿಯಲು ಸಿದ್ಧ.
ಇದನ್ನು ನೀವು ಬಿಸಿ ಚಪಾತಿ, ದೋಸೆ, ಪೂರಿ ಜೊತೆ ಸಹ ತಿನ್ಬೋದು. ಆಲೂಗಡ್ಡೆಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿರುತ್ತೆ. ಆದರೆ ಇದನ್ನು ಕೀಲು ನೋವು ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರೋರು ಅಷ್ಟೊಂದು ಸೇವನೆ ಮಾಡಬಾರ್ದು. ಇದು ಪ್ರಥಮ ಚಿಕಿತ್ಸೆ ಕೂಡ ಸಹಾಯ ಮಾಡುತ್ತೆ. ಅಡುಗೆ ಮಾಡ್ತಿರ್ಬೇಕಾದ್ರೆ ನಿಮ್ಮ ಕೈಯನ್ನೇನಾದರೂ ನೀವು ಸುಟ್ಕೊಂಡ್ರೆ ಒಂದು ಆಲೂಗಡ್ಡೆ ಪೀಸ್ನ ಹೆಚ್ಕೊಂಡು ಅಲ್ಲಿ ಗುಜ್ಜಿದ್ರೆ ಅದು ತುಂಬ ಸಹಾಯ ಆಗುತ್ತೆ.